ಸೇಡಿಯೋ ಸಿಟಿಯಲ್ಲಿ ಗುರು. ಪ್ರೀತಿ ಮಾತು ಮುಂದುವರಿತಿದೆ ನಿಮ್ಮ ಲಕ್ಕರು ಜೊತೆ. ಅವಳ ಹೆಸರು ಅರುಣ. ಬೆಂಗಳೂರಿನ ಯಲಹಂಕದ ನ್ಯೂ ಟೌನ್ ಅಲ್ಲಿ ಹುಟ್ಟು ಬೆಳೆದಂತಹ ಹುಡುಗಿ. ಅವ್ರ ತಂದೆಯವರದು ಒಂದು ಸಣ್ಣ ಬೇಕರಿ ವ್ಯಾಪಾರ ಇತ್ತು. ತಂದೆ ತಾಯಿಗೆ ಇಬ್ಬರು ಹೆಣ್ಮಕ್ಳ ಪೈಕಿ ಕೊನೆ ಹುಡುಗಿ, ಚಿಕ್ಕ ಹುಡುಗಿನೇ ಇವಳು. ಅವರ ದೊಡ್ಡಕ್ಕನಿಗೆ ಮದುವೆಯಾಗಿ ಆಗಾಗಲೇ 4 ವರ್ಷ ಆಗಿತ್ತು. ಹಾಸನದಲ್ಲಿ ಒಂದು ಕೆಇಬಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡತಕ್ಕಂಥ ಒಬ್ಬರಿಗೆ ಕೊಟ್ಟು ಮದುವೆ ಮಾಡಿದ್ರು. ಅವರ ಅಕ್ಕ ಏನೋ ಸಂತೋಷವಾಗಿದ್ರು ಜೀವನದಲ್ಲಿ. ಅರುಣನ ಅವತ್ತಿನ ದಿನ ಮದುವೆ ಮಾಡ್ಕೊಳ್ಳಕ್ಕೆ ಅಂತ ಮೈಸೂರಿಂದ ಒಂದು ಹುಡುಗ ಬರ್ತಾನೆ ಅಂತ ಗೊತ್ತಿತ್ತು. ಬೆಳಗ್ಗೆ 5:00 ಎದ್ದಿದ್ಲು. ಪ್ರತಿದಿನ 8 ಗಂಟೆಗೆ ಎದ್ದಿಳು, ಹೊತ್ತು 5:00 ಎದ್ಬಿಟ್ಟಿದ್ಲು ಹುಡುಗ ಬರ್ತಾನೆ ನೋಡಕ್ಕೆ ಅಂತನ್ಬಿಟ್ಟು. ಅಷ್ಟೊತ್ತಿಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ರಂಗೋಲಿ ಹಾಕ್ಬಿಟ್ಟು ಅವತ್ತು ಮನೆಯಲ್ಲಿ ಅವಳಿ ಟಿಫನ್ ಮಾಡಿದ್ಲು. ಅವರಮ್ಮ ಅವರ ಪಾತ್ರ ಕೇಳ್ತಿದ್ರು, ಗಂಡ ಕಡೆಯವ್ರಿಗೆ ಏನ್ ಮಾಡೋಣ ಅಡಿಗೆ ಅಂತ. ಅವರಪ್ಪ ಅಂದ್ರು, ಇಲ್ಲ ಮೊದಲನೇ ಸಾರಿ ಅವ್ರ ಮನೆಗೆ ಬರ್ತಿರೋದ್ರಿಂದ, ನಾವೇನೋ ಹೋಗಿದ್ದೀವಿ ಆದ್ರೆ ಅವ್ರು ನಮ್ಮ ಮನೆಗೆ ಬರ್ತಿರೋದ್ರಿಂದ ಯಾವುದೇ ಕಾರಣಕ್ಕೂ ನಾವೇನು ಉಪಚಾರ ಮಾಡಬಾರದು ಅವರಿಗೆ. ಅವ್ರು ನಮ್ಮಲ್ಲಿ ಒಂದು ಲೋಟ ನೀರು ಕುಡಿದ್ರು ಕೂಡ ಆ ಸಂಬಂಧ ಗಿಟ್ಟಲ್ವಂತೆ. ಅದಕ್ಕೆ ನಿನ್ನದೆಲ್ಲ ಏನು ಮಾಡಕ್ ಹೋಗ್ಬೇಡ, ಶರ್ಬತ್ ಕೊಟ್ಟು ಕಳ್ಸೋಣ ಅಂತನ್ಬಿಟ್ಟು ಅವ್ರಂದಿದ್ರು. ಆದ್ರೆ ಅವಳಂದ್ಲು, ಅಲ್ಲಪ್ಪ ಮೈಸೂರಿಂದ ಬರ್ತಾರೆ ಅಂತ ಬೇರೆ ಅಂತಿದ್ಯಾ, ಹೇಗೆ ಬೇಡಪ್ಪ ಪ್ಲೀಸ್ ಅವ್ರಿಗೇನಾದ್ರೂ ಅಡಿಗೆ ಮಾಡೋಣ ಅಂತ ಇವಳಂದ್ಲು. ಅವರಪ್ಪ ಹೇಳಿದ್ರು, ಬೇಡ ಮಗು ದಯವಿಟ್ಟು ನನ್ನ ಮಾತು ಕೇಳುವುದೆಲ್ಲ ಬೇಡ ಅಂತ. ಇಲ್ಲಪ್ಪ ನಾನು ಅಟ್ಲೀಸ್ಟ್ ಉಪ್ಪಿಟ್ಟು ಕೇಸರಿ ಬಾತ್ ಆದರೂ ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಹೋದ್ಲು. ಅಡಿಗೆ ಮೇಲೆ ಕೂತ್ಕೊಂಡು ಉಪ್ಪಿಟ್ಟು ಕೇಸರಿ ಬಾತು ಸ್ವತಃ ಅವಳು ಕೈಯಾರೆ ಅವಳೇ ಮಾಡಿದ್ಲು. ಅವಳು ಕೇಸರಿ ಬಾತು ತುಂಬಾ ಚೆನ್ನಾಗಿ ಮಾಡ್ತಿದ್ಲು. ಕೇಸರಿ ಬಾತ್ಗೆ ಪೈನಾಪಲ್ ಹಾಕಿ ಸ್ಪೆಷಲಿಸ್ಟ್ ಅವಳೇ ಏನೋ ಕಂಡಿಡಿತಿದ್ಲು ಕೆಲವೊಂದು ಅಡಿಗೆಗಳು. ಅಷ್ಟೊತ್ತಿಗಾಗಲೇ ಹುಡುಗ, ಅವನೇ ಚಂದನ್. ಆ ಚಂದನ್ ಫೋಟೋ ಇವಳಿಗೆ ಸಿಕ್ಕಿತ್ತು. ಅವರಪ್ಪ ತಂದು ಕೊಟ್ಟಿದ್ರು ಮದುವೆ ಗಂಡು ಇವನೇ ಅಂತ. ರೂಮಲ್ಲಿ ಹೋಗ್ತಾಳೆ ಅಡಿಗೆ ಮಾಡಿಬಿಟ್ಟು ಅವ್ರಿಗೋಸ್ಕರ ಕಾಯ್ತಾ ಇದ್ಲು. ರೂಮಲ್ಲಿ ಹೋಗಿ ಯಾರಿಗೂ ಗೊತ್ತಿದ್ದಂಗೆ ಕದ್ದು ಮುಚ್ಚಿ ಅವನ ಫೋಟೋ ನೋಡೋದು. ಹುಡುಗ ನನಗೆ ಒಪ್ಪಿಗೆ, ಅವನಿಗೆ ನಾನು ಒಪ್ಪಿಗೆ ಇದೇನೋ ಇಲ್ಲವೋ ಗೊತ್ತಿಲ್ಲ, ಏನೋ ಒಂಥರ ಭಯ ಆಗ್ತಾ ಇತ್ತು ಅವಳಿಗೆ. ಅಷ್ಟೊತ್ತಿಗಾಗಲೇ ಅವ್ರ ಮನೇಲಿ ಹೇಳಿದ್ರು, 11:30 ಅಷ್ಟೊತ್ತಿಗೆ ರಾವ್ ಕಾಲ ಮುಗ್ದಿರುತ್ತೆ, ಅವರು 10 ಗಂಟೆಗೆ ಬಂದಿದ್ದಾರೆ, 11:00 ಮನೆಗೆ ಬರ್ತಾರೆ ಅಂತನ್ಬಿಟ್ಟು. ಸರಿ ಇವಳು ಎಲ್ಲ ಟಿಫನ್ ಎಲ್ಲ ಮಾಡಿಟ್ಬಿಟ್ಟು ಒಳಗೆ ಹೋದ್ಲು, ರೆಡಿ ಆದ್ಲು, ಮಲ್ಲಿಗೆ ಹೂ ಮುಡ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ರೆಡಿ ಆಗಿದ್ಲು. ಹುಡುಗಂಗೋಸ್ಕರ 11:00 ಬರ್ತಾರೆ ಅನ್ಬಿಟ್ಟು 11:30 ಆಯ್ತು, 11:30 12:00 ಆದ್ರೂ ಹುಡುಗ ಬರಲೇ ಇಲ್ಲ. ಆದ್ರೆ 10 ಗಂಟೆಗೆ ಅವ್ರು ಬಂದಿರ್ತಾರೆ, ರಾಹು ಕಾಲ ಕಳೆದ ಮೇಲೆ ಮನೆಗೆ ಬರೋದು ಅಂತನ್ಬಿಟ್ಟು ಕಾಯ್ತಾ ಇದ್ಲು. 11:30 ಆಯ್ತು ಟೈಮ್, ಅವರು ಬರಲಿಲ್ಲ. 12:00 ಆದ್ರೂ ಬರಲಿಲ್ಲ. ಆಗ ದೂರದಲ್ಲಿ ಅವ್ರು ಬರ್ತಿರ್ತಕ್ಕಂತ ಕಾರಿನ ಸದ್ದಾಯ್ತು. ಅವ್ರ ತಂದೆ ಹೊರಗೆ ಬಂದರು, ಬಂದು ಅವ್ರನ್ನ ಬರ್ಮಾಡಿಕೊಂಡ್ರು. ಕೇಳಿದ್ರು ಚಂದನ್ ತಂದೆನ, ಯಾಕೆ ಲೇಟ್ ಆಯ್ತು ನಿಮ್ದು ಅಂತ. ಇಲ್ಲ ಬಂದ್ಬಿಟ್ಟಿದ್ವಿ, ಏನೊಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಆಯ್ತು, ಗಾಡಿ ಬೇರೆ ಒಂದ್ ಸ್ವಲ್ಪ ಕೈ ಕೊಟ್ಬಿಡ್ತು ನಮಗೆ, ಅದಕ್ಕೆ ಕಾಯ್ತಾ ಇದ್ವಿ ಅಂತ ಅವರಪ್ಪ ಏನೋ ಹೇಳಿದ್ರು. ಸರಿ ಮನೆಯೊಳಗೆ ಬಂದ್ರು ಚಂದನ್, ಅವರ ಚಿಕ್ಕಪ್ಪ, ಅವರ ತಂದೆ, ಅವರ ತಾಯಿ, ಅವರ ದೊಡ್ಡಕ್ಕ, ಇಷ್ಟು ಜನ ಬಂದಿದ್ರು ಆ ಹುಡುಗಿನ ಅರುಣ ನೋಡಕ್ಕೆ. ಅರುಣನ ಚಂದನ್ ಕೂಡ ಫೋಟೋ ನೋಡಿದ್ದ. ಅರುಣ ನೋಡಕ್ ಚೆನ್ನಾಗಿದ್ಲು, ಅವನಿಗೂ ಅವಳು ಇಷ್ಟ ಆಗಿದ್ಲು. ಅದಕ್ಕೆ ಅವನು ಮೈಸೂರಿಂದ ಎಷ್ಟೊಂದು ಜನ ಹುಡುಗಿಯರ ಫೋಟೋಗಳನ್ನ ಬರೀ ಫೋಟೋ ನೋಡಿದ ತಕ್ಷಣ ರಿಜೆಕ್ಟ್ ಮಾಡಿಬಿಟ್ಟಿದ್ದ. ಆದ್ರೆ ಅರುಣ ನೋಡಿದ್ಮೇಲೆ ಅವಳನ್ನೇ ಇಷ್ಟಪಟ್ಟು ಮದುವೆ ಆಗ್ಬೇಕು ಅಂತ ಬಂದಿದ್ದ. ಆಗ ಅವರಪ್ಪಂಗೆ ಇಷ್ಟ ಆಗಲಿಲ್ಲ, ಏನಂದ್ರೆ ಮನೆಗೆ ಬಂದ ತಕ್ಷಣ ಅವ್ರಿಗೆ ಶರ್ಬತ್ ಬಿಟ್ಟರೆ ಬೇರೆ ಏನೋ ಕೊಡೋದು ಬೇಡ, ತಿಂಡಿ ಅದು ಇದು ಉಪಚಾರ ಖಂಡಿತ ಮಾಡೋದು ಬೇಡ ಅಂತ ಅವರಪ್ಪ ನಿರ್ಧಾರ. ಆದ್ರೆ ಇವಳು ಅಷ್ಟೊತ್ತಿಗಾಗಲೇ ಚಂದನ್ ಇಷ್ಟ ಆಗಿದ್ದ ಅಂತ ಒಂದೇ ಒಂದು ಕಾರಣಕ್ಕೆ ಕೇಸರಿ ಬಾತ್ ಮಾಡಿದ್ಲು ಅವಳು ಪೈನಾಪಲ್ ಹಾಕಿ. ಸರಿ ಹುಡುಗ ಕೂತ್ಕೊಂಡಾಗ ಆಲ್ರೆಡಿ 20 ನಿಮಿಷ ಆಗಿತ್ತು. ಅವಳೆ ರೇಷ್ಮೆ ಸೀರೆ ಉಟ್ಕೊಂಡು ಫಸ್ಟು ಕಾಫಿ ತಟ್ಟಲ್ಲಿ ಇಟ್ಕೊಂಡು ಬಂದ್ಲು, ತಲೆ ತಗಸ್ಕೊಂಡ್ಲು, ಅವನ ಮುಂದೆ ಕೂತ್ಕೊಂಡ್ಲು. ಆಗ ಹಳೆ ಕಾಲದ ಸಂಪ್ರದಾಯದ ಪ್ರಕಾರನೇ ಅವ್ರ ಅಕ್ಕ ಕೇಳಿದ್ರು, ನಿಮ್ಮ ಹೆಸರೇನು ಅಂತ. ಅವಳು ಅರುಣ ಅಂತಂದ್ಲು. ಮಾತಾಡ್ಬೋದಲ್ವಾ ಏನೆಲ್ಲ ಏನಾದ್ರು ಅಂತ ಅವನಂದ. ಅವಳೇನು ಮಾತಾಡಲಿಲ್ಲ, ಮತ್ತೆ ಅಡಿಗೆ ಮನೆಗೆ ಎದ್ದು ಹೋಗ್ಬಿಟ್ಟು ಅವಳು ಮಾಡಿದ್ದಂತ ಕೇಸರಿ ಬಾತ್ ತಂದು ಎಲ್ಲರಿಗೂ ಕೊಟ್ಲು. ಇವನಿಗೆ ಕೊಟ್ಟಂತ ತಟ್ಟೆಲಿ ತುಪ್ಪ ಬೇರೆ ಜಾಸ್ತಿ ಇತ್ತು. ಕೇಸರಿ ಬಾತ್ ತಿಂತ ಇದ್ದ. ಅವಳು ಅಡಿಗೆ ಮನೆಗೆ ಹೋಗ್ಬಿಟ್ಲು. ದೊಡ್ಡವರೆಲ್ಲ ಮಾತಾಡ್ತಾ ಕೂರ್ತಿದ್ರು. ಆಗ ಇವನೇ ಕೇಳ್ದ, ನಿಮ್ ಹುಡುಗಿ ಹತ್ರ ಒಂದ್ ಸ್ವಲ್ಪ ಪರ್ಸನಲ್ ಆಗಿ ನಾನು ಮಾತಾಡಬೇಕು ಅಂತ. ಅವ್ರ ತಂದೆ ಬೇಡ ಅಂದ್ರು, ಆದ್ರೆ ಅವ್ರ ತಾಯಿ ಒಪ್ಕೊಂಡ್ರು. ಆಗ ಅವ್ರ ಮನೇಲಿ ಇದ್ದಂತ ಒಂದ್ ರೂಮಲ್ಲಿ ಹುಡುಗ ಹುಡುಗಿ ಇಬ್ರು ಹೋಗಿ
ಮಾತಾಡಿದ್ರು. ಮಾತಾಡಕ್ ಕೂತ್ಕೊಂಡ ತಕ್ಷಣ ಅವನೇ ಹೋಗಿ ಚಿಲ್ಕ ಹಾಕ್ತ. ಅವಳಿಗೆ ಭಯ ಆಯ್ತು, ಏನಿದು ನಮ್ಮನೆಗೆ ಬಂದು ಹಿಂಗೆಲ್ಲ ಆಡ್ತಿದ್ದಾನಂತ ಅಂತ ಮನ್ಸಲ್ಲೇ ಅವನ ಬಗ್ಗೆ ಹತ್ತಾರು ಯೋಚನೆಗಳು ಮಾಡ್ತಿದ್ಲು. ಆಗ ಅವನು ಕೇಳಿದಂತ ಮೊದಲನೇ ಪ್ರಶ್ನೆ, ನನಗೆ ಇಷ್ಟ ಆದ ಅಂತ. ಅವಳು ತಲೆ ತಗ್ಗಿಸ್ತಾನೆ, ಇಷ್ಟ ಆದ್ರಿ ಅಂತ ಕಾಲಲ್ಲೇ ಸನ್ನೆ ಮಾಡಿದ್ಲು, ಕಾಲಲ್ಲಿ ರಂಗೋಲಿ ಹಾಕಕ್ ಶುರು ಮಾಡಿದ್ಲು. ಆಗ ಅವನಂದ, ಯಾಕ್ರಿ ನಾಚ್ಕೊಂತೀರಾ, ನೋಡಿ ನನ್ ಮುಖ ನೋಡಿ, ನನ್ ಕಣ್ಣಲ್ಲಿ ಕಣ್ಣಿಟ್ಟು ಆ ಮಾತು ಹೇಳಿ ಅಂತ. ಅವಳು ಮೆತ್ತಗ್ ತಲೆ ಎತ್ತಿದ್ಲು, ಅವನ ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ತಾ, ನನಗೆ ನೀವು ತುಂಬಾ ಇಷ್ಟ ಆಗಿದ್ರ, ನಿಮ್ಗೂ ಕೂಡ ನಾನು ಇಷ್ಟ ಆದ್ನಲ್ಲ, ಇದೊಂದೇ ಕೇಳಬೇಕಾಗಿತ್ತು, ನೀವ್ಯಾರಾದ್ರೂ ಲವ್ ಮಾಡಿದ್ರಾ ಅಂತನ್ಬಿಟ್ಟು ಅವನ್ ಕೇಳ್ದ. ಅವಳೇನು ಮಾತಾಡಿಲ್ಲ. ಸರಿ, ನಿಮ್ ತಂದೆಯವರು ಏನಾದ್ರೂ ತಿಳ್ಕೊತಾರೆ, ಬನ್ನಿ ಹೋಗೋಣ ಅನ್ಬಿಟ್ಟು ಹೊರಗೆ ಬಂದ್ರು. ಆಮೇಲೆ ಅವ್ರ ತಂದೆ ತಾಯಿಗೆಲ್ಲ ಹೇಳ್ದ ಹುಡುಗಿ ನಂಗೆ ಇಷ್ಟ ಆದ್ಲು ಅಂತ. ಸರಿ, ಅಲ್ಲಿಂದ ಅವ್ರು ಹೊರಡಬೇಕಂದ್ರೆ ಚಂದನ್ ಅವ್ರ ತಂದೆ ಮುಂದೆನೆ ಇವಳು ಮೊಬೈಲ್ ನಂಬರ್ ಕೇಳ್ದ, ನಿಮ್ ಫೋನ್ ನಂಬರ್ ಸಿಗತ್ತಾ ಅಂತ. ಅದಕ್ಕೆ ಅವ್ರ ತಂದೆ, ಮೊಬೈಲ್ ನಂಬರ್ ಎಲ್ಲ ಏನ್ ಕೊಡಕ್ಕಾಗಲ್ಲಪ್ಪ, ನೀವು ನಮ್ಮನೆ ಲ್ಯಾಂಡ್ಲೈನ್ ಕರೆ ಮಾಡಿ ಅನ್ಬಿಟ್ಟು ಅವ್ರ ಮನೆ ನಂಬರ್ ಹೇಳಿದ್ರು, 080-22. ಅವ್ರ ಮನೆ ಲ್ಯಾಂಡ್ಲೈನ್ ನಂಬರ್ ಏನಿತ್ತು ಅದನ್ನ ಹೇಳಿದ್ರು. ಅವನ ಅಷ್ಟೊತ್ತಿಗಾಗಲೇ ಒಂಥರ ಬೇಜಾರು ಮಾಡ್ಕೊಂಡ, ಇನ್ನು ಹುಡುಗಿನ ಮದುವೆ ಆಗೋದೇ ಉಂಟಂತೆ, ಫೋನ್ ನಂಬರ್ ಕೊಟ್ರೆ ಏನ್ ಗಂಟು ಹೋಗುತ್ತಾ ಅನ್ಬಿಟ್ಟು. ಸರಿ, ಅವತ್ ರಾತ್ರಿನೇ ಅವನು ಮೈಸೂರಿಗೆ ಹೋಗ್ಬಿಟ್ಟು ಅವಳಿಗೆ ಕರೆ ಮಾಡ್ದ ಲ್ಯಾಂಡ್ಲೈನ್ಗೆ. ಮಾತಾಡ್ತಿರ್ಬೇಕಂದ್ರೆ ಅವನೇ ಕೇಳ್ದ, ನಿಮ್ ಪರ್ಸನಲ್ ನಂಬರ್ ಕೊಡಿ, ಅದಕ್ಕೆ ಕರೆ ಮಾಡ್ತೀನಿ ಅಂತ. ನಂಬರ್ ಕೊಟ್ಲು ಇವಳು, ನಂಬರ್ ಕೊಟ್ಬಿಟ್ಟು ಮತ್ತೆ ಫೋನ್ ಮಾಡ್ದ ಒಂದ್ 10 ನಿಮಿಷ ಬಿಟ್ಟು, ನಿಮ್ಮ ಹತ್ರ ಒಂಚೂರು ತುಂಬಾ ಪರ್ಸನಲ್ ಮಾತಾಡಬೇಕು, ದಯವಿಟ್ಟು ನಿಮ್ಮನೆ ಟೆರೇಸ್ಗೋ ಅಥವಾ ನಿಮ್ಮನೆ ರೂಮಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳಿ ಅಂತಂದ. ಅವಳು ಏನೋ ಕೇಳ್ತಾನೆ ಅಂದ್ಬಿಟ್ಟು ಭಯ ಭಯವಾಗಿ ಅವ್ರ ಮನೆ ಟೆರೇಸ್ ಮೇಲೆ ಹೋಗಿ ನಿಂತ್ಕೊಂಡ್ಳು. ಅವಳು ಫೋನ್ ತಗೊಂಡು ಮೊಬೈಲ್ ತಗೊಂಡು ಮೇಲ್ ಬಂದ್ಲು. ಆಗ ಅವನು ಕೇಳಿದಂತ ಮೊದಲನೇ ಪ್ರಶ್ನೆನೆ, ಯಾಕೆ ನಿಮ್ ತಂದೆಗೆ ಏನಾದ್ರೂ ಅನುಮಾನ ನಿಮ್ ಮೇಲೆ ಅಂತ. ರೀ, ಹಂಗೆಲ್ಲ ಏನ್ರಿ, ಇಲ್ಲ ರೀ, ನೀವ್ಯಾಕೆ ಏನೇನೋ ಮಾತಾಡ್ತಿದ್ರಾ ಅಂತ. ಅಲ್ಲ, ನಿಮ್ ಮೊಬೈಲ್ ನಂಬರ್ ಕೇಳಿದ್ರೆ ಯಾಕೆ ನಿಮ್ಮಪ್ಪ ಕೊಡ್ಲಿಲ್ಲ ಅಂತ. ನಮ್ಮಪ್ಪ ಹಾಗೇನೆ ಮತ್ತೆ ಅಂತನ್ಬಿಟ್ಟು ಅವಳಂದ್ಲು. ಆಗ ಅವನಂದ, ಇಲ್ಲ ನಂಗದಕ್ಕೆ ನೀವು ಇಷ್ಟ ಆದ್ರಿ, ನಿಮ್ಮನೆತನ, ನಿಮ್ ತಂದೆ ತಾಯಿಗಳು ನಮ್ಮ ನೋಡ್ಕೊಂಡಂತ ರೀತಿ ತುಂಬಾ ಇಷ್ಟ ಆಯ್ತು. ಏನಿಲ್ಲ, ನಾನು ಮುಂದಿನ ಶುಕ್ರವಾರ ಬೆಂಗಳೂರು ಬರ್ತಿದ್ದೀನಿ, ನಮ್ಮ ಕಸಿನ್ ಇದಾರೆ ಗಣೇಶ್ ಅಣ್ಣ ಅಂತ, ಅವ್ರದ್ದೊಬ್ರದ್ದು ಮದ್ವೆ ಇದೆ, ಮದ್ವೆ ಮುಗಿಸ್ಕೊಂಡು ನಾನು ಅಲ್ಲೇ ಇರ್ತೀನಿ ಒಂದ್ 2 ದಿನ, ಬೆಂಗಳೂರಲ್ಲಿ ನನಗೆ ಕೆಲಸ ಇದೆ, ನೀವೇನಾದ್ರೂ ಫ್ರೀ ಇದ್ರೆ ಕಮರ್ಷಿಯಲ್ ಸ್ಟ್ರೀಟ್ ಹೋಗೋಣ ಶಾಪಿಂಗ್ಗೆ ಅಂತನ್ಬಿಟ್ಟು ಅವನ್ ಕೇಳ್ದ. ಅದಕ್ಕೆ ಅವಳಂದ್ಲು, ನಮ್ಮ ಮನೇಲಿ ಡೌಟ್ ರೀ, ಹಂಗೆಲ್ಲ ಕಳ್ಸಲ್ಲ, ನೀವು ಬರೀ ಬಂದು ನೋಡ್ಕೊಂಡು ಹೋಗಿದ್ ಒಂದ್ಸಾರಿ ಅಷ್ಟೇ, ನಿಮ್ ಜೊತೆ ನನಗೆ ಗೊತ್ತಿಲ್ಲಪ್ಪ, ಏನಾದ್ರೆ ನಾನು ನಿಮ್ ಜೊತೆ ಬರಬೇಕು ಅಂದ್ರೆ ನಮ್ಮಪ್ಪನ ಕೇಳಿ ಅಂತನ್ಬಿಟ್ಟು ಅವಳಂದ್ಲು. ಆಗ ಅವನಂದ, ನಿಮ್ಮಪ್ಪನ ಕೇಳೋದು ಒಂದೇ, ನನ್ ಶಾಪಿಂಗ್ ಹೋಗದಿರೋದು ಒಂದೇ ಅಂತನ್ಬಿಟ್ಟು ಅವನಲ್ಲಿಗೆ ಫೋನ್ ಕಟ್ ಮಾಡ್ದ. ಪ್ರತಿದಿನ ಬೆಳಗ್ಗೆ ಒಂದ್ ಗುಡ್ ಮಾರ್ನಿಂಗು, ರಾತ್ರಿ ಒಂದ್ ಗುಡ್ ನೈಟ್ ಮೆಸೇಜು, ಅವನು ಎಲ್ಲಿ ಹೋದ್ರು ಏನ್ ಮಾಡಿದ್ರು ಅವನ ಲೈಫಲ್ಲಿ ಏನೇನ್ ನಡೀತಿದೆ ಪ್ರತಿಯೊಂದು ಇವಳಿಗೆ ಅಪ್ಡೇಟ್ ಮಾಡ್ತಿದ್ದ. ಇವಳು ಅಷ್ಟೇ, ಅವ್ರ ಮನೆಗೆ ಯಾರು ಬಂದ್ರು, ಅವ್ರ ತಂದೆ ತಾಯಿ ಏನ್ ಮಾತಾಡ್ತಿದ್ದಾರೆ, ಎಲ್ಲಾನು ಇವಳು ಅಪ್ಡೇಟ್ ಮಾಡ್ತಾ ಇದ್ಲು. ಕೊನೆಗೆ ಅವರಪ್ಪನೇ ಹುಡುಗನ ಕಡೆಯವರಿಗೆ ಫೋನ್ ಮಾಡಿದ್ರು, ಏನು ನಿಮ್ಮ ಮುಂದಿನ ನಿರ್ಧಾರ ಅಂತ. ಚಂದನ್ ಅವರಪ್ಪ ಅಂದ್ರು, ನಮಗ್ ತುಂಬಾ ಇಷ್ಟ ಆಯ್ತು ನಿಮ್ ಹುಡುಗಿ, ನಾವ್ ಯಾವಾಗ ಬರೋಣ ಮುಂದಿನ ಮದುವೆ ಎಂಗೇಜ್ಮೆಂಟ್ ಎಲ್ಲ ಪ್ಲಾನ್ ಮಾಡಕ್ಕೆ ಅಂತ. ಆಗ ಅವ್ರ ತಂದೆ ಅಂದ್ರು, ಒಂದ್ ವಾರದಲ್ಲೇ ಭೇಟಿ ಮಾಡೋಣ ಬನ್ನಿ ಮನೆಗೆ ಅಂತ. ಅದಕ್ಕೆ ಮುಂಚೆ ನೀವೊಂದ್ಸರಿ ಮೈಸೂರಿಗೆ ಬಂದು ನಮ್ಮ ಮನೆಯೆಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ಅವ್ರ ತಂದೆನೂ ಹೇಳಿದ್ರು. ಕೊನೆಗೆ ಚಂದನ್ ಅವ್ರ ಮನೆಯಲ್ಲಿ ನೋಡಕ್ಕೆ ಮೈಸೂರಿಗೆ ಇವ್ರ ತಂದೆ ತಾಯಿಗಳೆಲ್ಲ ಹೊರಟ್ರು, ಆದ್ರೆ ಹುಡುಗಿನ ಕರ್ಕೊಂಡು ಹೋಗಿರ್ಲಿಲ್ಲ. ಅವ್ರ ತಂದೆ ಹೇಳಿದ್ರು, ಹುಡುಗಿನ ಕರ್ಕೊಂಬರೋ ಶಾಸ್ತ್ರ ನಮ್ಮಲ್ಲಿಲ್ಲ, ನಾವು ನಿಮ್ ಮನೆಗೆ ನೋಡಕ್ ಬರ್ಬೇಕಂದ್ರೆ ಬರೀ ದೊಡ್ಡವ್ರು ಮಾತ್ರ ಬರೋದು ಅಂತ. ಅವನ್ ಚಂದನು ಅವರ ತಂದೆ ತಾಯಿ ಬಂದಾಗ ಮೈಸೂರಲ್ಲಿ ಚೆನ್ನಾಗಿ ಟ್ರೀಟ್ ಮಾಡ್ದ. ವಿಜಯನಗರಲ್ಲಿರ್ತಕ್ಕಂತ ಅವ್ರ ಮನೆ ಜೊತೆಗೆ ಶಾರದಾದೇವಿ ನಗರಲ್ಲಿ ಅವನೊಂದು ಸೈಟ್ ಇತ್ತು, ಆ ಸೈಟ್ ನ ಪ್ರತಿಯೊಂದನ್ನು ತೋರಿಸ್ಕೊಂಡ್ಬಂದ. ತಕ್ಷಣ ಅವ್ರು ಹೊರಟನಂತ ರಾತ್ರಿ ಫೋನ್ ಮಾಡ್ದ. ಅದೇನ್ರಿ ನೀವು ಮೋಡಿ ಮಾಡ್ಬಿಟ್ಟಿದ್ರ ನನ್ಗೆ, ಎಷ್ಟ್ ಹಚ್ಕೊಂಡಿದ್ದೀನಿ ಗೊತ್ತಾ ನಿಮ್ಮನ್ನ, ನೀವಂದ್ರೆ ನನಗೆ ಪಂಚ ಪ್ರಾಣ. ಗುಡ್ ನ್ಯೂಸ್, ನೆಕ್ಸ್ಟ್ ವೀಕ್ ಅಲ್ಲೇ ನನಗೂ ನಿಮ್ಗೂ ಎಲ್ಲ ಎಂಗೇಜ್ಮೆಂಟ್ ಏನೋ ಮಾತಾಡಬೇಕು ಅಂತ ಅಪ್ಪ ಬರ್ತಿದ್ದಾರೆ ಬೆಂಗಳೂರಿಗೆ ಅಂತ. ಫೋನ್ ಕಟ್ ಮಾಡಿ ಮಲ್ಕೊಂಬಿಟ್ಟ. ಬರೀ ಒಂದು ವಾರ ಮಾತ್ರ ಬಾಕಿ ಇತ್ತು ಅವ್ರ ಎಂಗೇಜ್ಮೆಂಟ್ ವಿಚಾರದ ಬಗ್ಗೆ ಮಾತಾಡಕ್ಕೆ. ಎಂಗೇಜ್ಮೆಂಟ್ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಸಾಕು, ಬರೀ ನಿಮ್ ಸಂಬಂಧಿಕರಿಗೆ ಮಾತ್ರ ಕರೀರಿ ಅಂತನ್ಬಿಟ್ಟು ಚಂದ್ರವರಪ್ಪ ಅಂದ್ರು. ಆದ್ರೆ ಅರುಣ ಅವ್ರ ತಂದೆ ಕೇಳಲಿಲ್ಲ ಆ ಮಾತನ್ನ. ನನಗೆ ಇಬ್ರು ಹೆಣ್ಮಕ್ಳು, ಮೊದಲನೇ ಮಗಳ ಮದ್ವೆನೂ ಚೆನ್ನಾಗಿ ಮಾಡಿದೆ, ಎರಡನೇ ಮಗಳ ಮದ್ವೆ ಚೆನ್ನಾಗಿ ಮಾಡ್ಕೊಡ್ತೀನಿ. ಇಲ್ಲಿ ಯಲಹಂಕ ದೇವನಹಳ್ಳಿಗೆ ಹೋಗೋ ರೋಡಲ್ಲಿ ಒಂದು ಚೌಲ್ಟ್ರಿ ಇದೆ, ತುಂಬಾ ಚೆನ್ನಾಗಿದೆ, ಆ ಚೌಲ್ಟ್ರಿನೇ ಎಂಗೇಜ್ಮೆಂಟ್ ಮಾಡ್ತೀನಿ ಅಂತ ಅವರಂದ್ರು.
ಆಗ ಚಂದನ್ ಅವರಪ್ಪ ಅಂದ್ರು, ಬೇಡ ಎಂಗೇಜ್ಮೆಂಟ್ ಅಲ್ಲೆಲ್ಲ ಚೌಲ್ಟ್ರಿಲಿ ಯಾಕೆ ಮಾಡ್ತೀರಾ, ಸುಮ್ನೆ ಅದಕ್ಕೊಂದ್ 2 ಲಕ್ಷ ನೀವು ಬಾಡಿಗೆ ಕಟ್ಟಬೇಕಾಗತ್ತೆ ಅಂತ. ಪರವಾಗಿಲ್ಲ, ಇರೋಳು ಇನ್ ಕೊನೆ ಹುಡುಗಿ, ನಾನ್ ತುಂಬಾ ಇಷ್ಟಪಡ್ತೀನಿ ನನ್ನ ಮಗಳನ್ನ, ನನ್ನ ಮುದ್ದು ಮಗಳವಳು, ಪರವಾಗಿಲ್ಲ ನಾನೇನ್ ತಲೆ ಕೆಡಿಸ್ಕೊಳ್ಳಲ್ಲ ಇದ್ರ ಬಗ್ಗೆ ಅಂತ ಅವರಂದ್ರು. ಆದ್ರೆ ಚಂದನ್ ಅವ್ರ ತಂದೆ ತಾಯಿಗಳು ಯಾವುದೇ ಕಾರಣಕ್ಕೂ ವರದಕ್ಷಿಣೆ ಅಂತಾಗ್ಲಿ ಅಥವಾ ಬೇರೆ ಯಾವುದೇ ತರದ ಆಮೇಶಗಳು, ಅದಕ್ಕಿಂತ ಹೆಚ್ಚಾಗಿ ಅವರು ತುಂಬಾ ಇಷ್ಟಪಟ್ಬಿಟ್ಟಿದ್ರು ಈ ಹುಡುಗಿ ಅರುಣಾನ. ಸರಿ, ಮುಂದಿನ ವಾರ ನಡೀತು, ಮುಂದಿನ ವಾರ ಕಳೀತು. ಅದಾದ ನಂತರ ಅವರ ತಂದೆ ಹೇಳಿದ ಪ್ರಕಾರನೇ ಯಲಹಂಕದಿಂದ ಈ ದೇವನಹಳ್ಳಿಗೆ ಹೋಗೋ ರೋಡಲ್ಲಿ ಇರ್ತಕ್ಕಂಥ ಒಂದು ಫ್ಲೈಓವರ್ ಪಕ್ಕ ಒಂದು ಚೌಲ್ಟ್ರಿ ಇತ್ತು. ಅದೇ ಚೌಲ್ಟ್ರಿಲಿ ಎಂಗೇಜ್ಮೆಂಟ್ ಮಾಡಿದ್ರು, ತುಂಬಾ ಗ್ರ್ಯಾಂಡ್ ಆಗಿ ಮಾಡಿಕೊಟ್ರು. ಸಂಬಂಧಿಕರನ್ನ ಫ್ರೆಂಡ್ಸ್ನ ಎಲ್ಲರನ್ನೂ ಕರೆದಿದ್ರು, ಎಂಗೇಜ್ಮೆಂಟ್ ಏನೋ ಧೂಮ್ ಧಾಮಾಗಿ ಮಾಡಿಕೊಟ್ರು. ಅದಾದ ನಂತರ ಇವನು ಬೆಂಗಳೂರಿಗೆ ಬಂದಾಗೆಲ್ಲ ಇವ್ರ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಬರ್ತಿದ್ದ. ಅವತ್ತೊಂದಿನ ಇವನೇ ಹೋಗ್ಬಿಟ್ಟು ಅವಳಿಗೊಂದು ಗಿಫ್ಟ್ ಕೊಟ್ಟ, ಒಂದು ಸೀರೆ ತಗೊಂಡಿದ್ದ ಅವಳಿಗೆ. ಇದೇ ಸೀರೆ ಉಟ್ಕೊಂಡ್ ಹೋಗು, ನಂತರ ಏನೋ ವಿಚಾರ ಮಾತಾಡಬೇಕು, ಇಲ್ಲೇ ಒಂದು ಕಾಫಿ ಶಾಪಿಗೆ ಹೋಗೋಣ ಅಂತ. ಒಳಗೋದ್ಲು, ಸೀರೆ ಉಟ್ಕೊಂಡ್ಲು, ಕನ್ನಡಿ ಮುಂದೆ ನೋಡ್ತಾ ಜಸ್ಟ್ ಪ್ರೀತಿ ಶುರು ಮಾಡ್ಬಿಟ್ಟಿದೀನಿ ಈ ಚಂದನ್ನ, ಖಂಡಿತ ನಾನು ಪ್ರೀತಿ ಮಾಡ್ತಿದ್ದೀನಿ. ಸರಿ, ಅವನಿಗೂ ನಾನು ಏನ್ ಗಿಫ್ಟ್ ಕೊಡಿಸ್ಬೇಕು ಅಂತ ಅವ್ರ ಮನೆ ಹತ್ರ ಹೋಗಿ ಬೀರುಲಿ ಒಂದು 3,000 ದುಡ್ಡು ತಗೊಂಡು ಕಾಫಿ ಶಾಪಿಗೆ ಹೋದ್ಲು. ಕಾಫಿ ಕುಡಿದ್ರು ಅಲ್ಲಿ, ಅಷ್ಟೊತ್ತಿಗಾಗಲೇ ಸಾಯಂಕಾಲ ಆಗಿತ್ತು. ಆಗ ಚಂದನ್ ಹೇಳ್ದು, ನಿಮ್ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳು, ಇಲ್ಲೇ ದೊಡ್ಡಬಳ್ಳಾಪುರದ ಹತ್ರ ಇರ್ತಕ್ಕಂತ ಒಂದು ರೆಸಾರ್ಟ್ಗೆ ಹೋಗಿ ಬರೋಣ, ಇವತ್ತು ರಾತ್ರಿ ಅಲ್ಲೇ ಉಳಿಯೋಣ ಅಂತ. ಅವಳು ಭಯಪಟ್ಲು, ಏನ್ ತಲೆಗೆಲ್ಲ ಕೆಟ್ಟಿದ್ಯಾ, ಮದುವೆ ಆಗಿಲ್ಲನೂ ಇಲ್ಲ, ನಾವೇನು ಕ್ರಿಯಂಗಲ್ಲ ಅಲ್ಲಿ ಕಳೆಯೋದು ಅಂತ. ಇಲ್ಲ, ಏನೋ ಒಂದು ಪಾರ್ಟಿ ಇದೆ ನನ್ನ ಫ್ರೆಂಡ್ದು, ಬಾ ಒಂದು ರೆಸಾರ್ಟಿಗೆ ಹೋಗಿ ಬರೋಣ ಅಂತ ರೆಸಾರ್ಟ್ ಅಡ್ರೆಸ್ಸು ಹೆಸರೆಲ್ಲ ಹೇಳ್ದ. ಅವಳು ಬೇಡ ಬೇಡ ಅಂತಂದ್ರು, ಕೊನೆಗೂ ಬಲವಂತ ಮಾಡಿ ಅವತ್ತು ರಾತ್ರಿ ಅವಳನ್ನ ದೊಡ್ಡಬಳ್ಳಾಪುರಕ್ಕೆ ಕರ್ಕೊಂಡೋದ. ನನ್ನ ಫ್ರೆಂಡ್ ಒಬ್ರದು ಒಂದು ಮದುವೆ ಇದೆ ಅಂತ ಇವನು ಅಂದಿದ್ದ. ಅವಳು ಫಸ್ಟ್ ಡೌಟ್ ಬಂತು, ರೆಸಾರ್ಟ್ಗೆ ಫಸ್ಟ್ ಹೋಗಿ ಬರೋಣ ಅಂತ ನೀನು ಹೇಳಿದ್ದು, ನಂತರ ಏನೋ ಪಾರ್ಟಿ ಅಂದ್ರಿ, ಈಗ ಮದುವೆ ಅಂತೆಲ್ಲ ಅಂತಿದ್ದೀರಾ ಅಂದ್ರೆ ಅದೆಲ್ಲ ತಲೆ ಕೆಡಿಸ್ಕೊಂಬೇಡ, ಇವತ್ತು ರಾತ್ರಿ ಒಂದು ಲಾಂಗ್ ಡ್ರೈವ್ ತರ ಹೋಗೋಣ, ರಾತ್ರಿ ಲೇಟ್ ಆಗಿ ನಾನೇ ಬಂದು ನಿಮ್ಗೆ ಡ್ರಾಪ್ ಮಾಡ್ತೀನಿ, ನಿಮ್ಮ ಅಪ್ಪನ ಕೇಳಿದ್ರೆ ಅಂತೂ ಖಂಡಿತ ಕಳಿಸಲ್ಲ, ಒಂದು ಕೆಲಸ ಮಾಡು ಸುಳ್ಳು ಹೇಳ್ಬಿಟ್ಟು ಬಾ, ಇವತ್ತು ರಾತ್ರಿ ಒಂದು 2 ಗಂಟೆಗೆ ಡ್ರಾಪ್ ಮಾಡ್ತೀನಿ ಮನೆಗೆ ಅಂತ. ಅವಳೇನೋ ಮನೇಲಿ ಸುಳ್ಳು ಹೇಳಿದ್ಲು. ಅದಾದ ನಂತರ ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂಥ ಆ ರೋಡಲ್ಲಿ ಇರ್ತಕ್ಕಂಥ ಒಂದು ರೆಸಾರ್ಟ್ಗೆ ಅವತ್ತಿನ ದಿನ ಇಬ್ರು ಹೊರಟರು. ಆ ರೆಸಾರ್ಟ್ ಅಲ್ಲಿ ಒಂದು ಪಾರ್ಟಿ ಇತ್ತು ಇವನ್ ಫ್ರೆಂಡ್ ಒಬ್ಬರದೇ. ಆ ಪಾರ್ಟಿಗೆ ಹೋದಾಗ ತುಂಬಾ ಜನ ಫ್ರೆಂಡ್ಸ್ ಬಂದಿದ್ರು, ಜೊತೆಗೆ ಅವನ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಸಿಕ್ಕರು. ಎಲ್ಲರೂ ಇವನ್ ಮುಖ ನೋಡ್ಬಿಟ್ಟು, ಕಂಗ್ರಾಟ್ಸ್ ಮಗ, ಯಾರು ನಿಮ್ ಮದ್ವೆ ಆಗೋ ಹುಡುಗಿನ ಅಂತನ್ಬಿಟ್ಟಂದ್ರೆ, ಆಗ ಅವನು ಇಲ್ಲ ಇಲ್ಲ ಅವಳು ಬರೀ ನನ್ನ ಫ್ರೆಂಡ್ ಅಷ್ಟೇ ಅಂತನ್ಬಿಟ್ಟಂದ. ಅವನಿಗೆ ಭಯ ಆಯ್ತು, ಎಂಗೇಜ್ಮೆಂಟ್ ಬೇರೆ ಆಗಿದೆ, ಎಂಗೇಜ್ಮೆಂಟ್ ಕೈಯಲ್ಲಿ ರಿಂಗ್ ಇದೆ, ಇವನು ಯಾಕೆ ಬೇಡ ಅಂತಿದ್ದಾನೆ ಅಂತ. ಅವತ್ತು ರಾತ್ರಿ ಎಲ್ಲ ಚೆನ್ನಾಗೇ ಇದ್ದ, ಅವರಿಬ್ಬರ ಮಧ್ಯೆ ಯಾವುದೇ ತರ ಜಗಳ ಆಗಲಿಲ್ಲ, ಇವಳೊಟ್ಟಿಗೆ ಅವನೇನು ಮಿಸ್ಬಿಹೇವ್ ಮಾಡಲಿಲ್ಲ. ಅವಳು ಮನೆಗೆ ಬಂದ್ಬಿಟ್ಲು, ಅವತ್ತು ರಾತ್ರಿ ಬೇಗನೆ ಕರ್ಕೊಂಡ್ಬಂದು ಡ್ರಾಪ್ ಮಾಡ್ಬಿಟ್ಟು. ಇನ್ನೇನು ಮದುವೆ ದಿನಗಳು ಕೇವಲ ಒಂದು 2-3 ತಿಂಗಳು ಮಾತ್ರ ಬಾಕಿ ಇತ್ತು. ಮದುವೆ ಬಗ್ಗೆ ಮಾತಾಡಬೇಕು ಅಂತ ಅರುಣ ಅವ್ರ ತಂದೆ ಒಂದ್ಸಾರಿ ಚಂದನ್ ಅವರಪ್ಪಂಗೆ ಫೋನ್ ಮಾಡಿದ್ರು. ಆಗ ಚಂದನ್ ಅವರಪ್ಪ ಒಂದೇ ಮಾತು ಹೇಳಿದ್ರು, ನನ್ನ ಮಗನಿಗೆ ಈ ಮದುವೆ ಇಷ್ಟ ಇಲ್ವಂತೆ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಅಂತ. ಈ ಮಾತಿನ ಕೇಳಿದ್ದೆ ತಡ ಅರುಣ ಅವ್ರ ತಂದೆ ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಬಯ್ಯಕ್ಕೆ ಶುರು ಮಾಡಿದ್ರು. ಏನ್ ಆಟ ಆಡ್ತಿದ್ರಾ ನೀವು, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅದು ಇದು ಅಂತಲ್ಲ. ಇಲ್ಲ, ನಮ್ಮ ಮಗನಿಗೆ ಇಷ್ಟ ಇಲ್ವಂತೆ ಅಂತ ಅವ್ರು ಫೋನ್ ಕಟ್ ಮಾಡ್ಬಿಟ್ರು. ಸಾಧ್ಯಕ್ಕೆ ಈ ಚಂದನ್ಗೆ ಫೋನ್ ಮಾಡಿದ್ರು ಅಷ್ಟೇ, ಅವನು ಇಲ್ಲ ಅಂಕಲ್ ನಂಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ, ಈ ಒಂದೇ ಮಾತು ಹೇಳಿದ್ದಷ್ಟೇ. ಇವಳು ಅರುಣ ಫೋನ್ ಮಾಡ್ತಿದ್ರು, ಫೋನ್ ಪಿಕ್ ಮಾಡಲಿಲ್ಲ, ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡಲಿಲ್ಲ. ಇವಳಿಗೆ ಗೊತ್ತಾಗ್ಲಿಲ್ಲ ಅವನು ಯಾಕೆ ಹಂಗ ಆಡ್ತಿದ್ದಾನೆ ಅಂತ. ಅವನ ತುಂಬಾ ಹಚ್ಕೊಂಡ್ಬಿಟ್ಟಿದ್ಲು, ಆದ್ರೆ ಯಾಕೆ ದೂರ ಮಾಡ್ತಿದ್ದಾನೆ ಅಂತ ಕಾರಣ ಗೊತ್ತಿರಲಿಲ್ಲ. ಕೇವಲ 2 ತಿಂಗಳು ಮಾತ್ರ ಬಾಕಿ ಇತ್ತು ಅವ್ರ ಮದುವೆಗೆ. ಚಂದನಿಗೆ ಎಷ್ಟು ಕರೆ ಮಾಡಿದ್ರು ಫೋನ್ ಪಿಕ್ ಮಾಡ್ತಿರ್ಲಿಲ್ಲ, ಮೆಸೇಜ್ ಮಾಡಿದ್ರು ಅಷ್ಟೇ. ಅಷ್ಟೊತ್ತಿಗೆ ಎಲ್ಲಾ ಸಂಬಂಧಿಕರಿಗೂ ಊರೂರಿಗೂ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬಿಟ್ಟಿತ್ತು ಇವಳಿಗೆ ಎಂಗೇಜ್ಮೆಂಟ್ ಆಗಿದೆ, ಅದೇ ಹುಡುಗನ ಜೊತೆನೆ ಮದುವೆ ಆಗತ್ತೆ ಅಂತ. ಆದ್ರೆ ಆ ಚಂದನಿಗೆ ಯಾಕೆ ದೂರ ಮಾಡ್ತಿದ್ದಾನೆ ಅಂತ ಕಾರಣ ಗೊತ್ತಿರಲಿಲ್ಲ ಆ ಹೆಣ್ಮಗಳಿಗೆ. ಅವನ ನೆನಪಲ್ಲೇ ಕೊನೆಗೆ ಅವ್ರ ತಂದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಇವಳಿಗೂ ಕಂಪ್ಲೇಂಟ್ ಕೊಡು ಅಂತನ್ಬಿಟ್ಟು ಅವಳ ಕೈಲಿ ಸಿಗ್ನೇಚರ್ ಎಲ್ಲ ಮಾಡಿಸ್ಕೊಂಡ್ರು. ಇವಳು ಅಷ್ಟೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಲು, ಆದರೂ ಅಷ್ಟೇ ಏನೂ ಪ್ರಯೋಜನ ಆಗಲಿಲ್ಲ. ಆ ಹುಡುಗಿ ತಪ್ಪು ಏನೂ ಇರಲಿಲ್ಲ, ಇಲ್ಲಿ ಚಂದನ್ಗೆ ಅವಳಿಗೆ ಇಷ್ಟ ಆಗಲಿಲ್ಲ, ಅವಳು ನಂತರ ಹುಡುಗಿಯಲ್ಲ, ನನ್ನ ಜೊತೆ ಅಡ್ಜಸ್ಟ್ ಆಗಲ್ಲ, ಇದು ಒಂದೇ ಒಂದು ಸಣ್ಣ ಕಾರಣ ಕೊಟ್ಟು ಅನ್ಯಾಯವಾಗಿ ಆ ಹುಡುಗಿನ ದೂರ ಮಾಡಿದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಅಷ್ಟೇ ಏನೂ ನಡೀಲಿಲ್ಲ.
ಸಾಕಷ್ಟು ಜನ ಜೀವನದಲ್ಲಿ ದಯವಿಟ್ಟು ಎಸ್ಪೆಷಲಿ ಹುಡುಗಿರ್ನ ಯಾರಾದರೂ ಒಂದು ಹುಡುಗರು ಇಷ್ಟಪಟ್ರೆ ಎಂಗೇಜ್ಮೆಂಟ್ ತನಕ ತಗೊಂಡೋಗೋದು ಅಥವಾ ದೊಡ್ಡವ್ರ ತನಕ ಮಾತಾಡೋ ತನಕ ಸೀರಿಯಸ್ ಆಗೋದು ಅಂತ ವಿಚಾರ ಮಾಡಬೇಡಿ. ನಿಮ್ಗೊಬ್ಬ ಹುಡುಗಿ ಇಷ್ಟ ಆಗಲಿಲ್ಲ ಅಂದ್ರೆ ಮದುವೆಗೆ ಮುಂಚೆ ಅಥವಾ ಎಂಗೇಜ್ಮೆಂಟ್ ಮುಂಚೆನೆ ಈ ಮಾತನ್ನ ತಿಳಿಸಬೇಕು. ಒಂದು ಹುಡುಗಿಗೆ ಎಂಗೇಜ್ಮೆಂಟ್ ಅಂದ್ರೆ ಅರ್ಧ ಮದುವೆ ಆದಂಗಂತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ಹೆಣ್ಮಕ್ಳ ಭಾವನೆಗಳ ಜೊತೆ ಮಾತ್ರ ಆಟ ಆಡಬೇಡಿ. ಇವತ್ತಿಗೂ ಅಷ್ಟೇ, ಈ ಹುಡುಗಿ ಮದುವೆ ಆಗಿಲ್ಲ ಇನ್ನು. ಈ ಹುಡುಗಿಗೆ ತನಗಾದಂತ ಈ ಆಘಾತಕಾರಿ ಘಟನೆ ಏನಿದೆ ಇದನ್ನೇ ನೆನೆಸಿಕೊಂಡು ಇನ್ನೂ ಸಫರ್ ಆಗ್ತಿದ್ದಾಳೆ. ನಾನು ನಿಮ್ಮ ಲವ್ ಗುರು